ಸೊ ವಿಡಿಯೋ ಶುರು ಆಗಕ್ಕಿಂತ ಮುಂಚೆ ಒಂದು ಫುಡ್ ಪ್ರಾಡಕ್ಟ್ಸ್ ಬಂದಿದೆ ನಮಗೆ, ಒಂದು ಕಂಪ್ನಿಯವ್ರು ಕಳಿಸ್ಕೊಟ್ಟಿದ್ದಾರೆ, ಅದೇನು ಅಂತ ನೋಡೋಣ. ಅದ್ರ ಬಗ್ಗೆ ಒಂದು ಸ್ವಲ್ಪ ಚಿಕ್ಕ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಅದ್ರ ಹೆಸರು ಬಂದು ಅಮ್ಮ ಸೀಕ್ರೆಟ್ ಅಂತ. ಸೊ ಮಹಿಳೆಯರು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಇದು, ಒಂದು ತಿಂಗಳಿಂದ ಸ್ಟಾರ್ಟ್ ಆಯಿತು. ಸೊ ಅವರು ನಮಗೆ ಸ್ಯಾಂಪಲ್ಸ್ ಕಳಿಸ್ಕೊಟ್ಟಿದ್ದಾರೆ, ಎರಡು ಪ್ಯಾಕೆಟ್ ಕಳಿಸಿದ್ರು, ಎರಡು ಬಾಕ್ಸು. ಒಂದು ಬಾಕ್ಸ್ ಆಲ್ರೆಡಿ ತಿಂದ್ಬಿಟ್ಟಿದ್ವಿ, ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಸೊ ನಿಮಗೆ ತೋರಿಸೋಣ ಅಂತ ಮತ್ತೆ ಇನ್ನೊಂದು ತರಿಸ್ಕೊಂಡ್ವಿ. ಇದು ಸ್ಯಾಂಪಲ್ಸ್ ಅಷ್ಟೇ, ಏನೇನು ಸಿಗುತ್ತೆ ಅಂತ ಹೇಳ್ಬಿಡ್ತೀನಿ ಒಂದು ಬ್ರೀಫಾಗೆ. ಇವ್ರ ಹತ್ರ ವೆರೈಟೀಸ್ ಆಫ್ ಆಂಧ್ರ ಸ್ಟೈಲ್, ಅಥೆಂಟಿಕ್ ಆಂಧ್ರ ಸ್ಟೈಲ್ ಚಟ್ನಿ ಪುಡಿಗಳು ಸಿಗುತ್ತೆ ಎಲ್ಲ ಥರ. ಪ್ಲಸ್ ನಿಮಗೆ ಈ ಗೊಂಗುರ, ಜಿಂಜರ್ ಪಚಡಿ, ಆಮೇಲೆ ಗಾರ್ಲಿಕ್ ಪಚಡಿ, ಆ ಥರ ಎಲ್ಲ ಥರ ನಿಮಗೆ ಪಚಡಿಗಳು ಸಿಗುತ್ತೆ. ಪಚಡಿ ಅಂದರೆ ಗೊಜ್ಜು ಅನ್ನ ಜೊತೆ ನೆನೆಸ್ಕೊಂಡು ತಿನ್ನೋಕ್ಕೆ, ಮತ್ತು ಚಟ್ನಿ ಪುಡಿ, ವೆರೈಟೀಸ್ ಆಫ್ ಚಟ್ನಿ ಪುಡಿ ಇದೆ. ಸೊ ನಮಗಿದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಸ್ಯಾಂಪಲ್ಸ್ ಕಳಿಸಿದ್ದಾರೆ, ನಾವು ಆಲ್ರೆಡಿ ಟೇಸ್ಟ್ ಮಾಡಿದ್ದೀವಿ, ಎಲ್ಲ ಬೊಂಬಾಟಾಗಿದೆ, ಅಥೆಂಟಿಕ್ ಆಂಧ್ರ ಸ್ಟೈಲು. ಸೊ ನಿಮಗೂ ಬೇಕು ಅಂದರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಅವ್ರಿಗೆ ವಾಟ್ಸಪ್ ಮುಖಾಂತರ. ಅವ್ರದ್ದು ಡೆಲಿವರಿ ಟೈಮ್ ಲೈನು ಮತ್ತು ಡೆಲಿವರಿ ಚಾರ್ಜಸ್ಸು ಇದೆಲ್ಲ ಫುಲ್ ಡೀಟೇಲ್ ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಅವ್ರನ್ನ ಕಾಲ್ ಮಾಡಿ ನೀವು ಫುಲ್ ಡೀಟೇಲ್ಸ್ ತೊಗೊಬೋದು. ಇಂಟ್ರೆಸ್ಟ್ ಇದ್ದರೆ ನೀವು ಆರ್ಡ್ರ್ ಮಾಡ್ಬೋದು. ನಮಸ್ಕಾರ ಎಲ್ರಿಗೂ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಮತ್ತೊಮ್ಮೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕರ್ನಾಟಕಗೆ ಸ್ವಾಗತ. ಇದೇ ಮೊದಲನೇ ಸಲ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ, ನಾನು ವಿಕ್ರಮ್ ಗೌಡ, ನಾನು ಭಾಸ್ಕರ್. ನೀವು ಕರ್ನಾಟಕದ ಫುಡ್ ಮತ್ತು ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಕೆಂಪ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮರೀದಿರೋ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಆಮೇಲೆ ಜಾಸ್ತಿ ಪ್ಲೇಸಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಸೊ ಇವತ್ತು ನಾವು ಡಾಕ್ಟರ್ ವಿಷ್ಣುವರ್ಧನ್ ರೋಡು ಚನ್ನಸಂದ್ರದಲ್ಲಿದ್ದೀವಿ. ಇಲ್ಲಿ ಏನಕ್ಕೆ ಬಂದಿದ್ದೀವಿ, ಎಲ್ಲಿಗೆ ಬಂದಿದ್ದೀವಿ ಅಂತ ಭಾಸ್ಕರ್ ಹೇಳ್ತಾನೆ. ಇವತ್ತು ಒಂದು ಹಬ್ಬದ ಸ್ಪೆಷಲ್ ಆಗಿರೋದ್ರಿಂದ ಒಂದು ಬಾಳೆ ಎಲೆ ಊಟ ಮಾಡೋಣ ಅಂದ್ಕೊಂಡು ಬ್ರಾಹ್ಮಣರ ಭೋಜನಾಲಯ ಅನ್ನೋ ಹೋಟೆಲ್ ಬಂದಿದ್ದೀವಿ. ಸೊ ತುಂಬ ವೆಯ್ಟ್ ಮಾಡಿದಿರಾ, ಹೋಗೋಣ. ಸೋಮವಾರ ವೆಜ್ ಊಟ ಬರೋಕ್ಕಾಯಿತು, ಬಟ್ ಅವತ್ತು ನಾನ್ ವೆಜ್ ಹಾಕಿದ್ದೀವಿ. ಇವಾಗ ಹಬ್ಬದ ದಿವಸ ಅಂದ್ಬಿಟ್ಟು ಇವತ್ತು ಶುಕ್ರವಾರ ಈ ವೆಜ್ ಊಟ ಹಬ್ಬದ ಊಟ ಬರುತ್ತೆ. ಸೊ ಇದು ಕರೆಕ್ಟಾಗಿ ಚನ್ನಸಂದ್ರ ಬಸ್ ಸ್ಟಾಪಲ್ಲೇ ಇದೆ ಹೋಟಲು. ಏನೇನು ಸಿಗುತ್ತೆ, ಏನೇನು ಬರುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ, ಬನ್ನಿ ಒಳಗೋಗ್ಬಿಡೋಣ ಫಸ್ಟು. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡಿಸಿ ಹೋಟೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ಸೂರಜ್ ಪಂಡಿತ್ ಅಂತ. ಸರ್ ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಇಲ್ಲಿ ಏನು ಸ್ಪೆಷಲ್ಲು ಅಂತ? ಸರ್ ಇದು ಬ್ರಾಹ್ಮಿನ್ಸ್ ಎಲ್ಲ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಬ್ರಾಹ್ಮಿನ್ಸ್ ಕಿಚನ್ ಬ್ರಾಹ್ಮಣರ ಭೋಜನಾಲಯ ಅಂತ ನಾವು ಸುಮಾರು 3 ತಿಂಗಳಾಗಿ ಶುರು ಮಾಡಿ, ಯಾಕಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಲಾಕ್ಡೌನ್ ಶುರು ಆಯಿತು. ನಮ್ಮದು March 22 ಆ್ಯಕ್ಚುಲಿ ಇನಾಗ್ರೇಷನ್ ಇತ್ತು, ಸೊ ಅವತ್ತೇ ಲಾಕ್ಡೌನ್ ಶುರು ಆಯಿತು. ಸೊ ಅದರಿಂದ ನಮ್ಗೆ ಸ್ವಲ್ಪ ಡಿಲೇ ಮಾಡಿ ಇವಾಗ 2 ಮಂತ್ಸಿಂದ ಫುಲ್ ಫ್ಲೆಜ್ ಆಗಿ ಶುರು ಮಾಡಿದ್ದೀವಿ. ಸೊ ನಮ್ದಿಲ್ಲಿ ವಿಶೇಷತೆ ಏನಂತಂದರೆ, ನೀವು ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ಕೂಡ ನಿಮಗೆ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ ಜನ. ಅದ್ರ ಜೊತೆಗೆ ಫಾಸ್ಟ್ ಫುಡ್ ಸಿಗುತ್ತೆ, ಸೋಡಾ ಹಾಕಿರ್ತಾರೆ, ಸೊ ಈ ಥರದ ಫುಡ್ ಸಿಗುತ್ತೆ. ಬಟ್ ನಮ್ಮ ಬ್ರಾಹ್ಮಣರ ಭೋಜನಾಲಯಲ್ಲಿ ಏನಂತಂದರೆ ಬಾಳೆ ಎಲೆ ಊಟ, ಜೊತೆಗೆ ಅಫೋರ್ಡಬಲ್ ಪ್ರೈಸ್. ನಮ್ಮದು ಬಾಳೆ ಎಲೆ ಊಟ 70 ರೂಪಾಯಿಂದ ಶುರು ಆಗುತ್ತೆ, 70 ರೂಪಾಯಿ, 100 ರೂಪಾಯಿ, 120 ರೂಪಾಯಿ ಇದೆ. ಸೊ ಹಬ್ಬಗಳಲ್ಲಿ ವಿಶೇಷವಾದಂಥ ಊಟ ಸಿಗುತ್ತೆ, ಒಬ್ಬಟ್ಟು ಆಗಿರ್ಬೋದು, ಕರ್ಜಿಕಾಯಿ ಆಗಿರ್ಬೋದು, ಈಗ ಬರ್ತಕ್ಕಂಥ ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿ ಆಗಿರ್ಬೋದು, ಜೊತೆಗೆ ಅವ್ರು ಸಪ್ರೇಟಾಗಿ ಇಂಡಿವಿಜುವಲಾಗಿ ಬೇಕಾದ್ರೂ ಸಹ ತೊಗೋಬೋದು, ಅಂದರೆ ಒಬ್ಬಟ್ಟನ್ನ ಕರ್ಜಿಕಾಯಿ ಥರ ತೊಗೋಬೋದು. ಸೊ ನಮ್ದು ಇಲ್ಲಿ ಪಾರ್ಸಲ್ಗೆ KG ಬೇಸಿಸಲ್ಲಿ ಸಿಗುತ್ತೆ, ಅಂತಂದರೆ ರೈಸ್ನ KG ಲೆಕ್ಕದಲ್ಲಿ ಕೊಡ್ತೀವಿ, ಸಾಂಬಾರು, ರಸಮ್ಮು ಎಲ್ಲ ಐಟಮ್ಸು ಸಹ KG ಬೇಸಿಸಲ್ಲಿ ಸಿಗುತ್ತೆ. ಈಗ ಹಬ್ಬಕ್ಕೆ ಯಾರಾದರೂ ಮನೆಯಲ್ಲಿ ಏನೋ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ನೀವು ಇಲ್ಲಿ KG ಲೆಕ್ಕದಲ್ಲಿ ತೊಗೊಂಡೋಗಿ ಮಾಡ್ಬೋದು. ಮುಂಚೆಗೆ ನಮ್ಮ ಬೋರ್ಡು ಬ್ರಾಹ್ಮಣರ ಭೋಜನಾಲಯ ಅಂತ ಅಷ್ಟೇ, ಬಟ್ ಇಲ್ಲಿ ನಮಗೆ ಡೈಲಿ ಎಲ್ಲ ವರ್ಗದ, ಅಂದರೆ ಎಲ್ಲ ಮುಸ್ಲಿಮ್ಸ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲರೂ ಬಂದು ಊಟ ಮಾಡ್ತಾರೆ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ನಮ್ಮ ಫುಡ್ಡು. ಸೊ ನಮ್ಮ ಆ್ಯಕ್ಚುಲಿ ನಾವು ನಮ್ಮ ಭಟ್ರು ಅಷ್ಟೇ, ಅಂದರೆ ನಮ್ಮ ಕುಕ್ಕನ್ನೆಲ್ಲ ಮಠದಲ್ಲಿ ಕೆಲಸ ಮಾಡಿರ್ತಾರೆ. ಅಂದರೆ ನೀವು ಧರ್ಮಸ್ಥಳ, ಕುಕ್ಕೆ ಇಲ್ಲೆಲ್ಲ ಊಟ ಮಾಡಿದ್ರೆ ಯಾವ ರೀತಿ ಟೇಸ್ಟ್ ಸಿಗುತ್ತೋ ನಿಮಗೆ ಆ ರೀತಿ ನಮ್ಮ ಹೋಟ್ಲಲ್ಲಿ ಸಿಗುತ್ತೆ. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸಸ್ ಹೇಳಿದಾಗ ಜನಗಳಿಗೆ ಗೊತ್ತಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮದು ಟೈಮಿಂಗ್ಸ್ ಯಾವ ಥರ ಇದು ಹೋಟೆಲ್? ಸರ್ ಟೈಮಿಂಗ್ಸ್ ಆ್ಯಕ್ಚುಲಿ ನಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟ್ 7:30 ಶುರು ಆಗುತ್ತೆ, 7:30 ಫುಲ್ ಫ್ಲೆಜ್ ಆಗಿರುತ್ತೆ. ನಾವು ಕ್ಲೋಸ್ ಮಾಡೋ 10:30 ತನಕ ಇರುತ್ತೆ ಹೋಟಲು. ಸೊ 10:30 ಕ್ಲೋಸ್ ಮಾಡ್ತೀವಿ. ಇವನ್ ವಿ ಆರ್ ಇವನ್ ಆನ್ ಸ್ವಿಗ್ಗಿ, ಸ್ವಿಗ್ಗಿನಲ್ಲೂ ಸಹ ಅವ್ರು ಆರ್ಡರ್ ಮಾಡ್ಬೋದು, ಆನ್ಲೈನಲ್ಲೂ ಆರ್ಡರ್, ಆನ್ಲೈನಲ್ಲೂ ಆರ್ಡರ್ ಮಾಡಿ. ಮತ್ತೆ ರಜಾ ದಿನ ಏನಾದರೂ ಇದೆಯಾ? ಸರ್ ರಜಾ ಆ್ಯಕ್ಚುಲಿ ನಮ್ಮ ಸೋಮವಾರ ಹಾಫ್ ಡೇ ಇದೆ, ಆ್ಯಸ್ ಆಫ್ ನಾವು ಸೋಮವಾರ ಹಾಫ್ ಡೇ ಇದೆ, ಅಂತಂದರೆ 4 ಗಂಟೆ ಮೇಲೆ ಇರೋದಿಲ್ಲ ಹೋಟಲು. ಸೊ ಅದು ಬಿಟ್ಟು ಮಿಕ್ಕಿದ ಎಲ್ಲ ದಿನ ಸಿಗುತ್ತೆ. ಆಮೇಲೆ ಕೇಟ್ರಿಂಗ್ ಸಹ ಮಾಡ್ತೀವಿ ನಾವು. ಸೊ ಏನಾರು ಬೇಕಾಯಿತು ಅಂತಂದರೆ ಅದು ಫುಲ್ ಫ್ಲೆಜ್ ಕೇಟ್ರಿಂಗ್ ಸಹ ಮಾಡ್ತೀವಿ, ಅದನ್ನು ಸಹ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ನೀಟಾಗೆ ಬಾಳೆ ಎಲೆಯಲ್ಲೆಲ್ಲ ನೀಟಾಗಿ ಬರ್ಸಿದ್ದಾರೆ, ಎಲ್ಲ ಐಟಮ್ಸು ಬಂದಿದೆ, ರೈಸ್ ಆಮೇಲೆ ಬರುತ್ತೆ. ಸೊ ನೋಡೋ ಕಲರ್ಫುಲ್ ಆಗಿದೆ. ಏನೇನಿದೆ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ಉಪ್ಪು, ಉಪ್ಪಿನಕಾಯಿ, ಚಟ್ನಿ ಪುಡಿ, ಕೋಸಂಬರಿ, ಕೆಂಪು ಚಟ್ನಿ, ಕೋಸ್ ಪಲ್ಯ, ಕೂಟು, ಹಪ್ಪಳ, ಈರುಳ್ಳಿ ಪಕೋಡ, ಒಂದು ಚಪಾತಿ, ಪುಳಿಯೋಗರೆ, ಇಷ್ಟಿದೆ. ಇನ್ನು ಸ್ವೀಟಲ್ಲಿ ಏನಿದೆ ಅಂತ ನಮ್ಮ ಭಾಸ್ಕರ್ ಹೇಳ್ತಾನೆ. ಆಮೇಲೆ ಕಾಯಿ ಹೋಳಿಗೆ ಒಂದು, ಆಮೇಲೆ ಕರ್ಸಿಕಾಯಿ, ಅದಾದಮೇಲೆ ಒಂದು ಸಕ್ಕರೆ ಪೊಂಗಲ್ಲು, ಒಂದು ಮಜ್ಜಿಗೆ, ಅದಾದಮೇಲೆ ಒಂದು ಪಾಯಸ. ಸೊ ಇವಾಗ ಶುರು ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಎಲ್ಲಿಂದ ಮಾಡೋಣ? ಹೋಳಿಗೆ ನೋಡ್ತಾ ಇದ್ದೀಯಾ? ಹೋಳಿಗೆಗೆ ಹೋಗಿದ್ದೆ, ಕೈ ಆದರೆ ಡೌ ಮಾಡ್ತಾನೆ. ಸೊ ಇಲ್ಲಿ ಹತ್ತತ್ರ ನಿಮ್ಗೊಂದು 15 ಐಟಮ್ ಇದೆ ಬಾಳೆ ಎಲೆ ತುಂಬ. ಇದು ಬಿಟ್ಟು ಇನ್ನೂ ಎಷ್ಟೊಂದಿದೆ, ಅನ್ನ ಸಾಂಬಾರು ಅದೆಲ್ಲ. ಕಾಯಿ ಒಬ್ಬಟ್ಟು ಮೇಲ್ಗಡೆ ಫುಲ್ಲು ತುಪ್ಪ ಸುರಿದಿದ್ದಾರೆ. ಅದೇನು ಅಷ್ಟೇ ಕಿತ್ಕೊಂಡಿದ್ಯಾ? ಅತಿ ಸ್ವೀಟ್ ಇಲ್ಲ, ಕರೆಕ್ಟಾಗೆ ಎಷ್ಟಿರಬೇಕು ಸ್ವೀಟು ಅಷ್ಟೇ ಇದೆ. ಹಿಂಗೆ ಜಾಸ್ತಿ ಸ್ವೀಟ್ ಇತ್ತು ಅಂದರೆ ಒಂಥರ ಮಕ್ಕಳು ಕೊಡಿ ಇರುತ್ತೆ ಸ್ವೀಟು ಅಂತಾರಲ್ಲ, ಆ ಥರ ಇಲ್ಲ, ಕರೆಕ್ಟಾಗೆ ಪರ್ಫೆಕ್ಟಾಗಿದೆ. ಮೇಲ್ಗಡೆ ತುಪ್ಪ ಬೇಜಾನು, ಒಂದು ಸ್ಪೂನ್ ಫುಲ್ ಸುರಿದ್ಬಿಟ್ರು, ಆ ಘಮ ಆ ಟೇಸ್ಟು ಮಿಕ್ಸ್ ಆಗಿ ಸೂಪರ್ ಒಬ್ಬಟ್ಟು. ಕಾಯಿ ಒಬ್ಬಟ್ಟು ಹೇಗಿರುತ್ತೆ, ಸ್ವಲ್ಪ ತೆಳ್ಳು ಇರುತ್ತೆ ಬೇಳೆ ಒಬ್ಬಟ್ಟು ಕಂಪೇರ್ ಮಾಡಿದೆ, ಸೇಮ್ ಅದೇ ಥಿಕ್ನೆಸ್ಸು. ಒಳಗಡೆ ಹೂರ್ಣ ಜಾಸ್ತಿ ಇದೆ, ಎಲ್ಲೂ ನಿಮಗೆ ಗ್ಯಾಪ್ಸ್ ಗ್ಯಾಪ್ಸ್ ಕಾಣಿಸಿದ್ರ ಒಬ್ಬಟ್ಟಲ್ಲಿ ಹಿಂಗೆ ಓಪನ್ ಮಾಡಿಟ್ರೆ ಫುಲ್ ಹೂರ್ಣದಲ್ಲಿ ತುಂಬಿದೆ. ಈ ಥರ ಇದ್ರೆ ನಮಗೆ ತುಂಬ ಇಷ್ಟ. ಕಾಯಿ ಹೋಳಿಗೆ ಇಷ್ಟಪಡೋರು ಸಲದ ಇಷ್ಟಪಡ್ತಾರೆ ಆ ತುಪ್ಪದ ಜೊತೆ. ಇದನ್ನು ತಿಂದ್ಬಿಟ್ಟು ಖಾಲಿ ಮಾಡಿ ನೆಕ್ಸ್ಟು ಹೋಗೋಣ ನೆಕ್ಸ್ಟ್ ಐಟಮ್ಗೆ. ಚಪಾತಿಗೆ ಚಟ್ನಿ ಇದೆ, ಎರಡು ಥರ ಪಲ್ಯ ಇದೆ, ಯಾವ್ದು ಬೇಕಾದ್ರೂ ಕಾಂಬಿನೇಷನ್ ತೊಗೊಬೋದು. ನಾವು ಕೆಂಪು ಚಟ್ನಿಯಿಂದಲೇ ಸ್ಟಾರ್ಟ್ ಮಾಡೋಣ. ಚಟ್ನಿ ಸೇಮು, ಈ ಮದುವೆ ಮನೆಗಳೆಲ್ಲ ತಿಂತೀವಲ್ಲ ಕೆಂಪು ಚಟ್ನಿ, ಸೇಮ್ ಟೇಸ್ಟು ಮದುವೆ ಮನೆ ಊಟ ಹಂಗೆ ಇದೆ. ಸೊ ಅವ್ರು ಹೇಳ್ದಂಗೆ ಭಟ್ರು ಅವರು ಇವ ಮಠದಿಂದ ಕೆಲಸ ಮಾಡ್ತಿದ್ದವರು, ಅಡುಗೆ ಮಾಡ್ತಿದ್ದವ್ರು ಭಟ್ರು. ಸೊ ಇಲ್ಲೂ ಅಡುಗೆ ಮಾಡ್ತಿರೋದು, ನಿಮಗೆ ಆ ಟೇಸ್ಟ್ ಗೊತ್ತಾಗ್ಬಿಡುತ್ತೆ ನೀಟಾಗಿ. ದೇವಸ್ಥಾನಗಳಲ್ಲಿ ನೀವು ಊಟ ಮಾಡಿದರೆ ಈ ಥರ ಬಾಳೆ ಒಂದು ವೆಜ್ ಊಟ ಅಥವಾ ಬ್ರಾಹ್ಮಣರದು ಯಾವುದಾದ್ರು ಓಟ್ ಇದರಲ್ಲಿ ಮದುವೆ ಮನೆಯಲ್ಲಿ ಏನಾದರೂ ಊಟ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆ ಟೇಸ್ಟ್ ಸೇಮ್ ಅದೇ ಥರ ಚಟ್ನಿ. ಈ ನೆಕ್ಸ್ಟ್ ಬಂದು ಕೂಟ್ ಕಾಂಬಿನೇಷನ್ನು. ಸೊ ನಿಮಗೆ ಫುಲ್ಲು ತರಕಾರಿ ಮತ್ತು ಬೇಳೆಗಳು ಎಲ್ಲ ಹಾಕಿ ಸಕಲ ಕಾಣಿಸ್ತದೆ. ಲೈಟಾಗಿ ನಿಮಗೆ ಮಸಾಲೆ ಮತ್ತು ವೆಜಿಟೇಬಲ್ಸು ಎಲ್ಲ ಸೇರಿಕೊಂಡು ಒಗ್ಗರಣೆ ಹಾಕ್ಯಾರೆ. ಸೊ ಒಂದು ಚಪಾತಿಗೆ ಸಕಲ ಇದೆ ಕಾಂಬಿನೇಷನ್. ಅದು ಎಲ್ಲ ನೋಡ್ತಾ ಇದ್ದಾರೆ ಸೇಮ್ ಪಕ್ಕ ಬ್ರಾಹ್ಮಿನ್ ಸ್ಟೈಲು ಫುಡ್ಡು. ನಿಮಗೆ ತಿನ್ನಬೇಕು, ಡಿಫ್ರೆಂಟಾಗಿ ಟ್ರೈ ಮಾಡಬೇಕು, ಹಬ್ಬದ ಟೈಮಲ್ಲಿ ತಿನ್ನಬೇಕು. ಸುತ್ತಮುತ್ತ ಏರಿಯಾದಲ್ಲಿ ಇದ್ದೀರಾ ನೀವು, ಆರ್ ಆರ್ ನಗರ್ ಚನ್ಸಂದ್ರ ಈ ಕಡೆ ಎಲ್ಲ ಬಂದು ಒಂದು ಟ್ರೈ ಮಾಡಿ. ಇದು ಪ್ರತಿದಿನ ಸಿಗುತ್ತೆ ಬಾಳೆಳೆ ಊಟ. ಸೊ ಹೋಳಿಗೆ ಎಲ್ಲನೂ ಸ್ಪೆಷಲ್ ಡೇಸಲ್ಲಿ ಹೋಳಿಗೆ ಸಿಗುತ್ತೆ. ಹೋಳಿಗೆ ಕರ್ಜಿಕಾಯಿ ಕರ್ಜಿಕಾಯಿ ಐಟಮ್ಸು ಗಣೇಶ ಹಬ್ಬಕ್ಕೆ ಸ್ಪೆಷಲ್. ನೆಕ್ಸ್ಟು ಪಲ್ಯ ಇದೆ ಕೋಸ್ ಪಲ್ಯ, ಅದಕ್ಕೆ ಹೋಗ್ಬೋಣ. ಹಂಗಂತೂ ಅದೇ ಫೀಲ್ ಬರ್ತಾ ಇರೋದು ಅದೇ ಊಟ ಜಾಸ್ತಿ. ನಿಮ್ದು ಯಾವುದ್ರಲ್ಲೂ ಸ್ಪೈಸಿ ಮತ್ತು ಹುಳಿ ಖಾರ ಯಾವುದ್ರಲ್ಲೂ ಜಾಸ್ತಿ ಇಲ್ಲ, ಅದು ಎಷ್ಟು ಬೇಕೋ ಅಷ್ಟೇ ಇದೆ. ಖಾರ ಇರೋಲ್ಲ, ಆರಾಮಾಗಿ ತಿನ್ಬೋದು. ಅಥೆಂಟಿಕ್ ಬ್ರಾಹ್ಮಿನ್ ಸ್ಟೈಲು ಇಂಥ ಟೇಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನಿಮ್ದು ಕೋಸ್ ಪಲ್ಯ ಚೆನ್ನಾಗಿದೆ, ಹಂಗೆ ತಿನ್ನಕ್ಕೂ ಹಂಗೆ ತಿನ್ನೋದು ಚೆನ್ನಾಗಿದೆ. ಇನ್ನು ಚಪಾತಿ ಜೊತೆ ತಿನ್ಬೋದು, ಹಂಗೆ ತಿನ್ಬೋದು. ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮನೇಲಿ ಅಡುಗೆ ಮಾಡಿ ನಮ್ಮ ಮನೇಲಿ ಏನು ಅಡುಗೆ ಮಾಡಿದ್ವಿ ಅದನ್ನೇ ತಿಂದು ವೀಡಿಯೋ ಮಾಡಿದ್ವಿ, ಅದು ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅದಾದಮೇಲೆ ಆಚೆಗಡೆ ಎಲ್ಲರೂ ಸಿಗುತ್ತಾ ಅಂತ ಕ್ವಶನ್ ಕೇಳಿದ್ವಿ. ಅವಾಗ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಸಬ್ಸ್ಕ್ರೈಬರು ಮನೋಜ್ ಅಂತ ಅವರು ಮೆಸೇಜ್ ಮಾಡಿ ಮಾಡಿ ಇಲ್ಲಿ ಒಂದು ಕಡೆ ಸಿಗುತ್ತೆ ಸಿಗುತ್ತೆ ನಾನೇ ಪರ್ಮಿಷನ್ ತೊಗೊತೀನಿ ಅಂತ ಕೇಳಿ ಅವರು ರೆಕಮೆಂಡ್ ಮಾಡಿದ್ದು. ಚೆನ್ನಾಗಿದೆ, ಚಟ್ನಿ ಪುಡಿನೂ ಇದೆ, ನಮಗೂ ತುಂಬ ಹತ್ತಿರ ಜಾಗ, ನಾವು ಇಲ್ಲೇ ಓಡಾಡ್ತಿದ್ವಿ ಅದನ್ನು ನೋಡಿರಲಿಲ್ಲ. ಹೌದು, ನೋಡೋ ಒಂದೇ ಸಲ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅದರಲ್ಲಿ ಗೂಗಲ್ ಲೊಕೇಶನ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲಿ ಕ್ರೆಡ ತೋರಿಸುತ್ತೆ. ಬಸ್ ಸ್ಟಾಪ್ ಇದೆ ಚನ್ಸಂದ್ರ ಬಸ್ ಸ್ಟಾಪು, ಅದು ಹಿಂದೆನೇ ಇರೋದು, ಬೇಸ್ಮೆಂಟಲ್ಲಿ ಇರುತ್ತೆ. ಬಂದು ಒಂದ್ಸಲ ಟ್ರೈ ಮಾಡಿ, ಮನೆಯಲ್ಲಿ ಊಟ ಹಬ್ಬದ ಊಟ ಮಾಡಬೇಕು ಅಂದರೆ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಒಂದು ರೌಂಡ್ ಹೊಡಿರಿ, ಅಲ್ಲೇ ಹಂಗೆ ತಿರುಗಿ ನಿಮ್ಗೆ ಕಾಣಿಸ್ಬಿಡುತ್ತೆ. ತುಂಬ ರಶ್ ಇದೆ. ಸೊ
ನಾವು ಬೇಗ ಬೇಗ ತಿನ್ಬಿಟ್ಟು ಬೇರೆ ಅವ್ರು ಜಾಗ ಮಾಡ್ಕೊಡೋಣ. ಸೊ ನೆಕ್ಸ್ಟ್ ಹೋಗ್ಬಿಡೋಣ ನೆಕ್ಸ್ಟ್ ಡಿಶ್. ನೆಕ್ಸ್ಟು ಕರ್ಜಿಕಾಯಿ, ಗಣೇಶ ಹಬ್ಬ ಸ್ಪೆಷಲ್ಲು. ಕಜ್ಜಿಕಾಯಲ್ಲಿ ಹೂರ್ಣ ತೋರಿಸ್ಬಾಸ್ಗೆ ಹೆಂಗಿದೆ ಅಂತ ಒಳಗಡೆ ಸ್ಟಫಿಂಗ್ ಬಂದು ನಿಮಗೆ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಸ್ಟಫ್ ಮಾಡಿದ್ದಾರೆ ಸಕ್ಕದಾಗಿ. ಸೊ ಅದ್ರ ಜೊತೆಗೆ ನಿಮಗೆ ಲೈಟಾಗಿ ಸ್ವೀಟ್ ಇದೆ ಮತ್ತು ಅಲ್ಲಿ ಮೇಲ್ಗಡೆ ಲೇಯರ್ ಬಂದು ಲಿಟಿಲ್ ಕ್ರಿಸ್ಪಿ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಇಷ್ಟೊಂದು ಕಡೆ ಒಳಗಡೆ ಹೂರ್ಣ ಇರೋಲ್ಲ, ಬರೀ ಖಾಲಿ ಇರುತ್ತೆ, ಒಂದು ಸ್ವಲ್ಪ ಕೊಬ್ಬರಿ ಇರುತ್ತೆ, ಬಟ್ ಇದರಲ್ಲಿ ತುಂಬ ಫುಲ್ ಸ್ಟಫಿಂಗ್ ಚೆನ್ನಾಗಿದೆ. ಕಜ್ಜಿಕಾಯಿ ಬಂದು ಗಣೇಶ ಹಬ್ಬ ಸ್ಪೆಷಲು, ಗಣೇಶ ಹಬ್ಬದಲ್ಲಿ ಸಿಗುತ್ತೆ. ಸೊ ನಾರ್ಮಲಾಗಿ ಬಂದಾಗ ಎರಡು ಥರ ಮೀಲ್ ಇರುತ್ತೆ, ನಾರ್ಮಲ್ ಮೀಲು ಆಮೇಲೆ ಸ್ಪೆಷಲ್ ಸ್ಪೆಷಲ್ ಬಂದು ಒಬ್ಬಟ್ಟು, ಒಬ್ಬಟ್ಟು ಊಟ ನಾರ್ಮಲ್ ಡಿಸ್ನಲ್ಲೂ ಎರಡು ಸಿಗುತ್ತೆ. ಸೊ ಎರಡಕ್ಕೂ ಪ್ರೈಸಸ್ ಡಿಫ್ರೆಂಟ್ ಇರುತ್ತೆ, ಪ್ರೈಸ್ ಲಿಸ್ಟ್ ಎಲ್ಲ ವರ್ಷ ಆಗ್ತಾನೆ. ನೆಕ್ಸ್ಟು ಪುಳಿಯೋಗರೆಗೆ ಹೋಗ್ಬೋಣ. ಅಮ್ಮ ಫೇವ್ರೆಟ್ ಪುಳಿಯೋಗರೆ, ಕಡಲೆಕಾಯಿ ಬೀಜ ಎಲ್ಲ ಜಾಸ್ತಿ ಹಾಕಿದ್ದಾರೆ, ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ದೇವಸ್ಥಾನ ಪ್ರಸಾದ ತಿಂದಂಗೆ ಫೀಲ್ ಆಗ್ತದೆ. ಹೌದು, ಅದರಲ್ಲೂ ಎಸ್ಪೆಷಲಿ ನಮ್ಮ ಏರಿಯಾದಲ್ಲಿ ವಸಂತಪುರ ದೇವಸ್ಥಾನದಲ್ಲಿ ಈ ಶ್ರಾವಣ ಮಾಸದಲ್ಲಿ ಸೂಪರ್ ಪುಳಿಯೋಗರೆ ಕೊಡ್ತಾರೆ, ಕೊಡ್ತಾ ಇದ್ರು, ಈಗ ಇಲ್ಲ, ಇವಾಗ ಕೊಡ್ತಾ ಇಲ್ಲ, ಈ ಟೈಮಲ್ಲಿ ಮುಂಚೆ ಕೊಡ್ತಾ ಇದ್ರು, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಒಳ್ಳೆ ಊಟ ಇವತ್ತು, ಒಳ್ಳೆ ಊಟ ಅಲ್ಲ ಭರ್ಜರಿ ಊಟ, ಭರ್ಜರಿ ಊಟ. ನಾಳೆ ಗಣೇಶ ಹಬ್ಬ, ಇವತ್ತು ಗೌರಿ ಹಬ್ಬ, ಬಂದು ಟ್ರೈ ಮಾಡಿ. ಈ ವಿಡಿಯೋ 3 ಗಂಟೆಗೆ ಅಪ್ಲೋಡ್ ಆಗುತ್ತೆ, ಸುತ್ತಮುತ್ತ ಇದ್ರೆ ಬಂದು ಟ್ರೈ ಮಾಡಿ. ಪಾರ್ಸಲ್ ಕೂಡ ಇದೆ, ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ನಾಳೆ ಹಬ್ಬದ ದಿವಸ ಬಂದು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಆಮೇಲೆ ಅಡುಗೆ ಮಾಡೋಕ್ಕಾಗಲ್ಲ ಮನೇಲಿ, ಆ ಥರದವರು ಬೇಕಾದ್ರೆ ಪಾರ್ಸಲು ತೊಗೊಬೋದು, ಕೆಜಿ ಲೆಗ್ದಲ್ಲಿ ಸಿಗುತ್ತೆ. ಸೊ ಅದು ಲಿಸ್ಟ್ ಇದೆ, ಅದು ಲಿಸ್ಟ್ ಡಿಸ್ಪ್ಲೇ ಬರುತ್ತೆ ವಿಡಿಯೋದಲ್ಲಿ ನೋಡಿ. ನೆಕ್ಸ್ಟು ರೈಸ್ ಕಳಿಸ್ಬಿಡೋಣ, ಅನ್ನ ಸಾಂಬಾರ್, ಅನ್ನ ಸಾಂಬಾರ್ ಹೋಗ್ಬಿಡೋಣ. ಸಾರಲ್ಲಿ ತಿನ್ಬಿಡೋಣ, ಆಮೇಲೆ ರಸಮ್ಗೆ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಯಾವಾಗಲೂ ಅಷ್ಟೇ, ನೀವು ರೈಸ್ಗೆ ಸಾಂಬಾರನ್ನ ಜಾಸ್ತಿ ಹಾಕಿಸ್ಕೊಳ್ಳಿ, ಸೊ ಅದು ಫುಲ್ಲು ನೆನಿಬೇಕು. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಭಾಸ್ಕರ್ ಇವತ್ತು ಸೈಂಟಿಸ್ಟ್ ಭಾಸ್ಕರ್ ಅವರು ಹೇಳ್ಬಿಟ್ರು. ಸೊ ಇನ್ಮೇಲೆ ಎಲ್ಲರೂ ಜಾಸ್ತಿ ಸಾಂಬಾರು ಹಾಕ್ಸ್ಕೊಂಡು ತಿನ್ನಿ, ಅದು ಚೆನ್ನಾಗಿ ನೆನೆಯುತ್ತೆ ಅನ್ನದಲ್ಲಿ. ಯುವ ಪ್ರತಿಭೆ ಅಲ್ಲ, ಯುವ ಏನು ವಿಜ್ಞಾನಿ, ಯುವ ವಿಜ್ಞಾನಿ ಭಾಸ್ಕರ್ ಅವ್ರು ಹೇಳಿದ್ದಾರೆ. ಬೇಳೆ ಸಾಂಬಾರ್ ಇಂಟರ್ವ್ಯೂ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದರು, ನಿಮಗೆ ಒಂದು ದೇವಸ್ಥಾನದಲ್ಲಿ ಇಲ್ಲ ಮಠದಲ್ಲಿ ಊಟ ಮಾಡ್ದಂಗೆ ಅನಿಸುತ್ತೆ ಅಂತ. ಲೈಕ್ ಅಲ್ಲಿಂದ ಭಟ್ರನ್ನ ಅಲ್ಲಿಂದಲೇ ಕರೆಸಿರೋದವರು. ಸೊ ನಾನು ಹಂಗೆ ಫೀಲ್ ಆಗ್ತದೆ, ಸೇಮ್ ಅದೇ ಥರ ಟೇಸ್ಟು. ಸೊ ಹಿಂಗು ಆ ಹಿಂಗೆ ಟೇಸ್ಟು ಎಲ್ಲನೂ, ಅಷ್ಟೊಂದು ಖಾರನೂ ಇಲ್ಲ, ಲೈಟಾಗಿದೆ. ಮತ್ತು ಫ್ಲೇವರು ಅಷ್ಟೇ, ನಿಮಗೆ ಬೇಳೆ ಮತ್ತು ಲೈಟಾಗಿ ಸೊಪ್ಪು ಹಾಕಿದ್ದಾರೆ. ಸೊ ಒಂಚೂರು ಉಪ್ಪು ಕಡಿಮೆ ಇದೆ, ಇಲ್ಲಿ ಹಾಕಿದ್ರೆ ಎಕ್ಸ್ಟ್ರಾ ಹಾಕೊಳ್ಳಿ. ಉಪ್ಪು ಹಾಕೊಂಡು ತಿನ್ಬೋದು, ಇಲ್ಲಾಂದರೆ ಅವ್ರದ್ದೇ ಒಂದು ಸ್ಪೆಷಲ್ ಚಟ್ನಿ ಪುಡಿ ಇದೆ, ಬರೀ ಅವಲೇ ತಿಂದು ನೋಡಿದ್ರೆ ಸಗದಾಯಿತು. ಬೇಕಾದ್ರೆ ಅದನ್ನು ಸ್ವಲ್ಪ ಎತ್ಕೊಂಡು ಸಾಂಬಾರ್ ಜೊತೆ ಸ್ವಲ್ಪ ಕಲಿಸ್ಕೊಂಡು, ಸ್ವಲ್ಪ ಕಲಿಸ್ಕೊಂಡು ಒಂದು ಕಿಕ್ ಕೊಡುತ್ತೆ. ಸ್ವಲ್ಪ ಖಾರ ಬೇಕು, ಹುಳುಳಿ ಅಂಶ ಬೇಕು ಅಂದರೆ ಹಂಗೆ ನೆಂಚ್ಕೊಂಡು ತಿನ್ಬೋದು. ಮತ್ತು ನಿಮಗೆ ಚಟ್ನಿ ಪುಡಿ ಬೊಂಬಟ್ ಹೆವಿ ಮಸಾಲ ಅಂತೆಲ್ಲ ಇಲ್ಲ, ಲೈಟಾಗಿ ಅಷ್ಟೇ ಸಿಂಪಲ್ ಆಗಿದೆ. ನಮ್ಮ ಚಾನಲ್ ಎಷ್ಟೋ ಜನ ಇದ್ದಾರೆ ಪ್ಯೂರ್ ವೆಜಿಟೇರಿಯನ್ಸು, ಕೇಳ್ತಾ ಇರ್ತಾರೆ ವೆಜ್ ಊಟ ಹಾಕಿ ವೆಜ್ ಊಟ ಹಾಕಿ ಅಂತ. ನಿಮಗೆ ಅಂತ ಇದು ಪ್ಯೂರ್ ವೆಜ್, ಪ್ಯೂರ್ ಬ್ರಾಹ್ಮಿನ್ ಸ್ಟೈಲು, ಬಂದು ಟ್ರೈ ಮಾಡಿ. ಒಂಬಟ್ ಇಷ್ಟ ಆಯ್ತು. ನೆಕ್ಸ್ಟು ರಸಮ್ ಹಾಕ್ಸ್ಕೊಂಡ್ರಸಮ್, ಇದನ್ನು ಖಾಲಿ ಮಾಡ್ಬಿಡೋಣ. ಫೈನಲಿ ಅನ್ನ ರಸಮ್ ತಿಂದು ಆಮೇಲೆ ಮಜ್ಜಿಗೆ ಇದೆ, ಮಜ್ಜಿಗೆ ಕುಡಿದು ಮುಗಿಸೋದ. ಅದ್ರ ಜೊತೆ ಪಕ್ಕದಲ್ಲಿ ಇನ್ನೂ ನೆಂಚ್ಕೊಳಕ್ಕೆಲ್ಲ ಕೋಸಂಬರಿ ಇದೆ, ಕೋಸಂಬರಿ ಇದೆ, ಪಕೋಡ ಹಪ್ಪಳ ಇದೆ, ಪಕೋಡ ಇದೆ. ಸೊ ಅದನ್ನೆಲ್ಲನೂ ಅನ್ನ ತಿನ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೆಂಚ್ಕೊಂಡು ಸೈಡಲ್ಲಿ ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಟೊಮೆಟೊ ರಸಮು, ಆಹಾ, ಹುಳಿ ಹುಳಿಗೆ ಟೊಮೆಟೊ ಆಗಿರ್ತಾರಲ್ಲ ಹುಳಿ ಅಂಶ, ಹುಳಿಗೆ ಸಾಕಾಗಿದೆ. ಹುಳಿ ಮತ್ತು ಹಿಂಗು, ಹಿಂಗು ಹಿಂಗ್ ಫ್ಲೇವರು, ಹಿಂಗ್ ಫ್ಲೇವರ್ ಬರುತ್ತೆ ನಿಮಗೆ. ಮೆಣಸೆಲ್ಲ ಇಲ್ಲ ಅಷ್ಟೊಂದು, ಮೆಣಸು ಫ್ಲೇವರ್ ಬರಲ್ಲ ಇದರಲ್ಲಿ, ಹುಳಿ ಅಂಶ ಜಾಸ್ತಿ.
ಚೆನ್ನಾಗಿದೆ, ಒಂಥರ ಟ್ಯಾಂಗ್ ಇಫೆ ಟೊಮೆಟೊ ಹುಳಿ. ಅದ್ರ ಜೊತೆಗೆ ನಾವು ಪಕೋಡ ತೊಗೋಣ, ಆನಿಯನ್ ಪಕೋಡ. ಪಕೋಡ ಅಲ್ಲ ಬೋಂಡ, ಆ್ಯಕ್ಚುಲಿ ಪಕೋಡ ಅಂತೀವಿ, ಬೋಂಡ ಅಂತೀವಿ, ಏನು ಬೇಕೋ ಅನ್ಬೋದು. ಅವಾಗಿನ ಸೈಡ್ ಇಟ್ಟಿವಲ್ಲ, ತಣ್ಣಗಾಗ್ಬಿಟ್ಟಿದೆ, ಬಿಸಿ ಇದೆ, ಚೆನ್ನಾಗಿದ್ದು, ಆದರೂ ಸ್ವಲ್ಪ ಮೇಲುಗಡೆ ಕ್ರಿಸ್ಪಿ ಆಗಿದೆ ಹಾಗೆ. ಅದನ್ನು ಬೈಟ್ ತೊಗೊಂಡು ತಿಂದರೆ ಸ್ವಲ್ಪ ಅದೆಲ್ಲ ಖಾಲಿ ಮಾಡಿ ಇನ್ನೂ ಹಪ್ಪಳ ತಿನ್ನಬೇಕು, ಕೋಸಂಬರಿ ತಿನ್ನಬೇಕು, ಇದೆಲ್ಲ ತಿನ್ಬಿಟ್ಟು ಆಮೇಲೆ ಇನ್ನೂ ಸ್ವೀಟ್ಸ್ ಇದೆ ಆ ಕಡೆ, ಪಾಯಸ ಇದೆ, ಸಕ್ಕರೆ ಪೊಂಗಲ್ ಇದೆ, ಅದನ್ನು ತಿನ್ಕೊಂಡು ಫೈನಲ್ ನಮ್ಮ ಕನ್ಕ್ಲೂಷನ್ ಹೇಳ್ತೀವಿ ಏನಿಸ್ತು ಅಂತ. ಸೊ ಒಂದು ಪುಟ್ಟ ಬ್ರೇಕ್, ಫೈನಲಾಗಿ ಒಂದು ಲೆವೆಲ್ಗೆ ಬ್ಯಾಟಿಂಗ್ ಆಯಿತು. ಇವಾಗ ಕೊನೆಯದಾಗಿ ಸ್ವೀಟ್ಸ್ ಇದೆ ಎರಡು, ಒಂದು ಪಾಯಸ ಇದೆ, ಒಂದು ಸಕ್ಕರೆ ಪೊಂಗಲ್ ಇದೆ, ಎರಡು ಟ್ರೈ ಮಾಡೋಣ. ನಾನು ಸಕ್ಕರೆ ಪೊಂಗಲ್ ಹಾಕೋತಾ ಇದ್ದೀನಿ. ನಾವು ಪಾಯಸ ಫಸ್ಗೆ ನೀನು ಎಲೆಗೆ ಹಾಕೊಂಬಿಡ, ಕುಡಿಬೇಕು ನೆನಪಲ್ಲಿ. ಜ್ಯೂಸ್, ಸ್ವೀಟ್ ಜ್ಯೂಸ್, ಜ್ಯೂಸ್, ಸ್ವೀಟ್ ಜ್ಯೂಸ್. ಇನ್ನೂ ಒಂದು ಎರಡು ಗ್ಲಾಸ್ ಕೊಟ್ಟಿದ್ರೆ ಚೆನ್ನಾಗಿ, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ. ಗೊತ್ತಾಗ್ತದೆ ಒಳ್ಳೆ ಘಮ ಘಮ ಅಂತ ಇದೆ. ಈ ಕಡೆ ಪಾಯಸ, ಸಬ್ಬಕ್ಕಿ ಪಾಯಸ. ಇನ್ನೊಂದು ಗ್ಲಾಸ್ ಕೊಟ್ಟಿದೆ ಸಬ್ಬಕ್ಕಿ ಪಾಯಸ ಇದು. ಸೊ ಜಾಸ್ತಿ ಓವರ್ ಸ್ವೀಟ್ ಎಲ್ಲ ಏನಿಲ್ಲ, ಓವರ್ ಹೀಟ್ ಆಗಿದೆ ನಿಮಗೆ, ಒಳ್ಳೇದು. ಇನ್ನೊಂದು ಲೋಟ ಕುಡಿಬೇಕು, ಕರೆಕ್ಟು, ಸಕ್ಕತ್ತು ಹೀಟ್ ಆಗ್ಬಿಟ್ಟೆ ಹೀಟ್ ಬಾಸ್ಕಿ. ಸೊ ಫೈನಲಾಗಿ ನೀವು ಈ ಥರ ಬಾಳೆಲೆ ಊಟ ಮಾಡಬೇಕು, ಹಬ್ಬದ ಊಟ ತಿನ್ನಬೇಕು ಅಂದರೆ ಈ ಪ್ಲೇಸ್ನ ರೆಕಮೆಂಡ್ ಮಾಡ್ತೀವಿ. ಸೊ ಅವಾಗಲೇ ಹೇಳ್ದಂಗೆ ಅಡ್ರೆಸ್ಸು ಮತ್ತು ಗೂಗಲ್ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಲೊಕೇಶನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಕರ್ಕೊಂಬರುತ್ತೆ ಇಲ್ಲಿಗೆ. ಬಂದು ಟ್ರೈ ಮಾಡಿ, ಹೇಗಿತ್ತು ಎಕ್ಸ್ಪೀರಿಯೆನ್ಸು ಶೇರ್ ಮಾಡಿ. ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಇಲ್ಲಿ ಬಂದು ತಿನ್ಕೊಂಡು ಹೋಗಿದ್ದಾರೆ. ಇವರಲ್ಲಿ ಓಡಾಡಬೇಕಾದ್ರೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಹೋದರೆ ನಿಮಗೆ ಅಲ್ಲೆಲ್ಲ ಕಾಣಿಸುತ್ತೆ, ವೀಡಿಯೋಸ್ ಎಲ್ಲ ಇದೆ. ಸೊ ಅಥೆಂಟಿಕ್ ಬ್ರಾಹ್ಮಿನ್ ಸ್ಟೈಲ್ ಊಟ ಮಾಡಬೇಕು ಅಂದರೆ ಇಲ್ಲಿ ಬರ್ಬೋದು ಆರಾಮಾಗಿ. ತಿಂದಿದ್ದು ಎಲ್ಲ ಚೆನ್ನಾಗಿತ್ತು. ಸೊ ರೈಸ್ ಬಂದು ಅನ್ಲಿಮಿಟೆಡು, ಎರಡು ಥರ ಮೀಲ್ಸ್ ಬರುತ್ತೆ. ಒಂದು ಬಂದು ನಾರ್ಮಲ್ ಎಲೆ ಬಾಳೆ ಎಲೆ ಊಟ, ಇನ್ನೊಂದು ಬಂದು ಹಬ್ಬದ ಊಟ ಥರ, ಹೋಳಿಗೆ ಊಟ ಥರ, ಎರಡು ಥರ ಇರುತ್ತೆ, ಅದು ತೊಗೊಬೋದು. ಆಮೇಲೆ ಪಾರ್ಸಲ್ ಕೂಡ ಫೆಸಿಲಿಟಿ ಇದೆ. ನಮಗೆ ಕೇಸ್ ಇದಂತೂ ಸಕ್ಕರೆ ಪೊಂಗಲ್ ಬೇಜಾನು ಇಷ್ಟ ಆಯಿತು, ಪುಳಿಯೋಗರೇನೂ ಅಷ್ಟೇ. ಅದು ಕೇಳಿದ್ವಿ ಒಂದು ವಿಡಿಯೋದಲ್ಲಿ, ಎಲ್ಲಾದರೂ ಇದ್ರೆ ಹೇಳಿ ಸಕ್ಕರೆ ಪೊಂಗಲ್ಲು ಪುಳಿಯೋಗರೆ. ಸೊ ಇಲ್ಲಿ ಈ ಜಾಗನೂ ಅಷ್ಟೇ ಚೆನ್ನಾಗಿದೆ. ಇನ್ನು ಭಾಸ್ಕರ್ ಅವರು ಹೇಳಬೇಕು ಅವರ ಎಕ್ಸ್ಪೀರಿಯೆನ್ಸ್. ನನಗೆ ಓವರಾಲು ಒಂದು ನಿಮಗೆ ಸೇಮ್ ಹಬ್ಬದ ಊಟ ತಿಂದಂಗೆ ಫೀಲ್ ಆಗುತ್ತೆ. ನಂಬರ್ ಆಫ್ ಐಟಮ್ಸು ಅಷ್ಟೇ, ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಮತ್ತು ಯಾವುದ್ರೂ ನಿಮಗೆ ಹೆವಿ ಸ್ಪೈಸಿ ಇರ್ಬೋದು, ಮಸಾಲೆಗಳಿರ್ಬೋದು, ಏನು ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ಮಸಾಲೆಗಳು ಚೆನ್ನಾಗಿದೆ. ಅದು ಹೇಳ್ದಂಗೆ ಹೈಲೈಟ್ ಆಗೋದು ಆ ಎರಡು ಸ್ವೀಟ್ಸು, ಆ ಪುಳಿಯೋಗರೆ ಸೂಪರ್ ಹೈಲೈಟ್ ಆಗುತ್ತೆ. ಹೋಳಿಗೆನೂ ಅಷ್ಟೇ, ಕರ್ಜಿಕಾಯಿ ಬಂದು ಹಬ್ಬ ಗಣೇಶ ಹಬ್ಬದಿಂದ ಕರ್ಜಿಕಾಯಿ ಸಿಗುತ್ತೆ. ಹೋಳಿಗೆ ಎಲ್ಲ ನಾರ್ಮಲ್ ಎಲ್ಲ ದಿವಸದಲ್ಲೂ ಸಿಗುತ್ತೆ. ಸೊ ಕೊನೆಯದಾಗಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಆಮೇಲೆ ತುಂಬ ಶೇರ್ ಮಾಡಿ ಜಾಸ್ತಿ ಜನಕ್ಕೆ. ಆವಾಗ ತುಂಬ ಜನಕ್ಕೆ ರೀಚ್ ಆಗುತ್ತೆ, ಈ ಥರ ಹೋಟ್ಲು ಹುಡುಕ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಫ್ಯೂಚರಲ್ಲಿ ಬರೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ. ನಮಸ್ಕಾರ.